ಹೂಡಿಕೆದಾರರಿಗೆ 10,000 ಕೋಟಿ ವಂಚಿಸಿದಂತ ಆರೋಪ. ಕಣ್ವ ಗ್ರೂಪ್ನ ವ್ಯವಸ್ಥಾಪಕ ನಿರ್ದೇಶಕ ನಂಜುಂಡಯ್ಯ ಅವರನ್ನ ತೆರೆ ಇಡಲಾಗಿದೆ. ಬೆಂಗಳೂರಿನ ಬಸವೇಶ್ವರ ನಗರ ಠಾಣೆ ಪೊಲೀಸರಿಂದ ಬಂಧನ. ಹೂಡಿಕೆದಾರರಿಗೆ 10,000 ಕೋಟಿ ರೂಪಾಯಿ ವಂಚಿಸಿದ ಆರೋಪ ಕಣ್ವ ಗ್ರೂಪ್ನ ಎಂಡಿ ನಂಜುಂಡಯ್ಯ ಅವರ ಮೇಲಿದೆ. ಆ ಒಂದು ಆರೋಪದ ಮೇರೆಗೆ ಈಗ ಅರೆಸ್ಟ್ ಮಾಡಲಾಗಿರುವಂಥದ್ದು. ಈಗ ಬಸವೇಶ್ವರ ನಗರ ಠಾಣಾ ಪೊಲೀಸರು ಬಂಧಿಸಿರೋದು ಕಣ್ವ ಸೌಹಾರ್ದ ಕೋಆಪರೇಟಿವ್ ಕಂಪನಿಯಿಂದ ವಂಚನೆ ಆಗಿದೆ ಅಂತ ಹೂಡಿಕೆದಾರರು ಈಗ ಕಂಪ್ಲೇಂಟ್ಗಳನ್ನು ಕೊಟ್ಟಿದ್ದಾರೆ. ನಿನ್ನೆ ವಿಚಾರಣೆಗೆ ಕರೆಸಿದಂಥ ಬಸವೇಶ್ವರ ನಗರ ಠಾಣೆ ಪೊಲೀಸರು 10,000 ಕೋಟಿ ವಂಚಿಸಿದ ಆರೋಪ ಈಗ ನಂಜುಂಡಯ್ಯ ಅವರ ಮೇಲೆ ಕೇಳಿಬರ್ತಾ ಇದೆ. ಅವರ ಈ ರೀತಿಯಾಗಿ ವಂಚಿಸಿದ್ದಾರೆ ಹೂಡಿಕೆದಾರರಿಗೆ ಅಂತ. ಇದು ಮತ್ತೊಂದು ದೊಡ್ಡ ಮಟ್ಟದ ಒಂದು ವಂಚನೆ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಒಂದು ವೇಳೆ ವಂಚನೆ ಮಾಡಿರೋದು ಹೌದು ಅಂತ ಆದರೆ ಪೊಲೀಸರು ಇದೀಗ ಠಾಣೆಯಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿ ವಿಚಾರಣೆ ನಡೆಸ್ತಾರೆ. ಕಣ್ವ ಕೋಆಪರೇಟಿವ್ ಸೊಸೈಟಿ ವಿರುದ್ಧ 4 FIR ಕೂಡ ದಾಖಲಾಗಿತ್ತು. ಹೂಡಿಕೆದಾರರಿಗೆ ವಂಚನೆ ಆಗಿದೆ ಅಂತ IPC ಸೆಕ್ಷನ್ 420 ಅಡಿ ಪ್ರಕರಣ ದಾಖಲಿಸಿದ್ರು ಪೊಲೀಸರು. ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನಂಜುಂಡಯ್ಯ ಅವ್ರನ್ನ ಬಂಧಿಸಲಾಗಿದೆ. ಸುಮಾರು 10,000 ಕೋಟಿ ರೂಪಾಯಿ ವಂಚನೆ ಮಾಡಿರುವಂಥ ಆರೋಪ ಕೇಳಿ ಬಂದಿರೋದು. FIR ಕೂಡ ದಾಖಲಾಗಿದೆ. 420 ಕೇಸ್ ಕೂಡ ಆಗಿರುವಂಥದ್ದು. ಬಸವೇಶ್ವರ ನಗರದ ಪೊಲೀಸರು ಇದೀಗ ಬಂಧಿಸಿರೋದು. ಸೊ ಇದು ಒಂದು ರೀತಿಯಾಗಿ ನಾವು IMA ವಿಚಾರದಲ್ಲಿ ಯಾವ ರೀತಿಯಾಗಿ ನೋಡಿದ್ವಿ ಅದೇ ರೀತಿಯಾಗಿ ಈಗ ಮತ್ತೊಂದು ಅದೇ ರೀತಿಯಾದಂಥ ಬಹುಕೋಟಿ ಹಗರಣದ ವಿಚಾರ ಈಗ ವಂಚನೆ ಆಗಿರುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಪ್ರಜ್ವಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಪ್ರಜ್ವಲ್, ಕಣ್ವ ಸಂಸ್ಥೆ ಸಂಬಂಧಪಟ್ಟ ಹಾಗೆ ಕೋಆಪರೇಟಿವ್ ಬ್ಯಾಂಕ್ ಏನಿದೆ ಅಥವಾ ಇಲ್ಲಿ ಹಣ ಹೂಡಿರುವಂಥವರು, ಸೊ ಇಲ್ಲಿ ಯಾವ ರೀತಿಯಾಗಿ ಮೋಸ ಆಗಿದೆ ಅಂತ ಅಲ್ಲಿ ಕಂಪ್ಲೇಂಟ್ ಬಂದಿರೋದು, ಸದ್ಯಕ್ಕೆ ಏನು ಅಪ್ಡೇಟ್ ಇದೆ, ಹೇಗೆ ಅರೆಸ್ಟ್ ಆಗಿದ್ದು ಅಂತ? ಅವಿನಾಶ್, ಮೊದಲನೇದಾಗಿ ನಿನ್ನೆ ಕಣ್ವ ಕೋಆಪರೇಟಿವ್ ಸೊಸೈಟಿಯಲ್ಲಿ ಹೂಡಿಕೆ ಮಾಡಿದಂತ ಹೂಡಿಕೆದಾರರು ಒಂದು 3 ಜನ ಬಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ನಾವು ಇಟ್ಟಿದ್ದಂತ FD ಏನ ಹಣ, ಫಿಕ್ಸೆಡ್ ಡೆಪಾಸಿಟ್ ಹಣ ಇಟ್ಟಿದ್ವಿ. ಆ ಫಿಕ್ಸೆಡ್ ಡೆಪಾಸಿಟ್ ಹಣಕ್ಕೆ ಬಡ್ಡಿಯನ್ನು ಕೊಡ್ತಿಲ್ಲ, ಮತ್ತೆ ಆ ಫಿಕ್ಸೆಡ್ ಡೆಪಾಸಿಟ್ ಹಣವನ್ನು ವಾಪಸ್ ಕೇಳಿದ್ರು ಕೊಡ್ತಿಲ್ಲ ಅನ್ನೋ ಒಂದು ಆಧಾರದ ಮೇಲೆ ಅಲ್ಲಿ ಒಂದಷ್ಟು ಗಲಾಟೆ ಆಗುತ್ತೆ. ನಂತರ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ದೂರನ್ನು ಕೊಡ್ತಾರೆ. ಬಸವೇಶ್ವರ ನಗರ ಪೊಲೀಸ್ ಠಾಣೆ ಪೊಲೀಸರು ಆ ದೂರಿನ ಅನ್ವಯವಾಗಿ 3 FIR ಗಳನ್ನ ಪ್ರತ್ಯೇಕವಾಗಿ ದಾಖಲು ಮಾಡಿಕೊಂಡು ಆತನನ್ನ ನಿನ್ನೆ ಸಂಜೆ ಕರೆದು ವಿಚಾರಣೆಯನ್ನ ಮಾಡ್ತಾರೆ. ನಿನ್ನೆ ಸಂಜೆಯಿಂದಲೂ ಕೂಡ ನಂಜುಂಡಯ್ಯನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಆತ ಕಣ್ವ ಗ್ರೂಪ್ಸಿನ ಸಮಸ್ತ ಕಣ್ವ ಗ್ರೂಪ್ ಏನಿದೆ, ಕಣ್ವ ಕೋಆಪರೇಟಿವ್ ಸೊಸೈಟಿ, ಕಣ್ವ ಮಾರ್ಟ್ಗಳೇನಿದೆ ರಾಜ್ಯಾದ್ಯಂತ ಕಣ್ವ ಮಾರ್ಟ್ಗಳನ್ನ ತೆರೆದಿದ್ರು, ಬಟ್ಟೆ ಅಂಗಡಿಗಳು, ಆಮೇಲೆ ಕಣ್ವ ಗ್ರೂಪ್ಸ್ಗೆ ಸೇರಿದಂತ ಗಾರ್ಮೆಂಟ್ಗಳು, ಕಣ್ವ ಗ್ರೂಪಿನ ಒಂದು ರೆಸಾರ್ಟ್ ಕೂಡ ನೆಲಮಂಗಲ ಬಳಿ ಇದೆ. ಇವೆಲ್ಲದಕ್ಕೂ ಆತನೇ ಮಾಲೀಕ ಅನ್ನೋದನ್ನ ಆತ ಒಪ್ಪಿಕೊಂಡಿರ್ತಾನೆ, ಮತ್ತೆ ಅದಕ್ಕೆ ದಾಖಲಾತಿಗಳನ್ನು ಕೊಟ್ಟಿದ್ದಾನೆ. ಅದಾದ್ಮೇಲೆ ಆತನ ಬಳಿ ಡಿಮಾನಿಟೈಸೇಷನ್ ಆದ ನಂತರ ಹಣದ ವ್ಯವಹಾರ ಕಷ್ಟ ಆಗ್ತಾ ಬಂತು. ಸುಮಾರು 500 ರಿಂದ 600 ಕೋಟಿ ರೂಪಾಯಿ ಇದುವರೆಗೆ ಹೂಡಿಕೆದಾರರ ಹಣವನ್ನ ಹುಡುಸ್ಕೊಂಡು ವ್ಯವಹಾರವನ್ನ ಮಾಡಲಾಗಿದೆ. ಅದರ ಪೈಕಿ 150 ಕೋಟಿ ಹಣವನ್ನ ಆತ ಸಾಲದ ರೂಪದಲ್ಲಿ, ಅಂದ್ರೆ ಸೊಸೈಟಿ ಇರೋದ್ರಿಂದ ಅಲ್ಲಿ ಲೋನ್ ಅನ್ನು ಕೂಡ ಬೇರೆಯವರಿಗೆ ಕೊಟ್ಟಿದ್ದಾನೆ. ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಆತ ಯಾವುದೇ ಹೂಡಿಕೆದಾರರಿಗೆ ಹಣವನ್ನ ವಾಪಸ್ ಕೊಡಲು ನನ್ನ ಹತ್ರ ಒಂದೇ 1 ರೂಪಾಯಿ ಹಣ ಇಲ್ಲ, ನೀವು ಏನಾದ್ರೂ ಮಾಡಿ ಅನ್ನೋ ಒಂದು ರೀತಿಯ ಹೇಳಿಕೆಯನ್ನ ಪೊಲೀಸರ ಮುಂದೆ ಆತ ನೀಡ್ತಾನೆ. ಆತ ನೀಡಿದ ನಂತರ ಪೊಲೀಸರು ಇವತ್ತು ಕೆಲವೇ ಗಂಟೆಗಳ ಹಿಂದೆಯಷ್ಟೇ ಆತನನ್ನ ಬಂಧನ ಮಾಡಿದ್ದಾರೆ. ಈಗಾಗಲೇ ಆತ ಬಸವೇಶ್ವರ ನಗರ ಪೊಲೀಸರ ವಶದಲ್ಲೇ ಇದ್ದಾನೆ. DCP ಪಶ್ಚಿಮ ವಿಭಾಗದ DCP ರಮೇಶ್ ಅವರು ಖುದ್ದು ಒಂದು ಪರಿಶೀಲನೆಯನ್ನ ನಡೆಸಿದ್ದಾರೆ. ಈಗಾಗಲೇ ಭಾಸ್ಕರ್ ಅವರು ಕೂಡ, ಕಮಿಷನರ್ ಭಾಸ್ಕರ್ ಅವರು ಕೂಡ ಈಗ DCP ಇಂದ ಒಂದು ಸವಿಸ್ತಾರವಾದಂತ ವರದಿಯನ್ನು ಕೂಡ ಕೇಳಿದ್ದಾರೆ, ಯಾವ ಯಾವ ರೀತಿಯಲ್ಲಿ ಮೋಸ ಆಯ್ತು ಅಂತ. ಈಗ ಯಾವೆಲ್ಲ ಮೋಸಗಳಾಗಿದೆ, ಮತ್ತೆ ಅಲ್ಲಿ ಇದಕ್ಕಿಂತ ಪ್ರಮುಖವಾದಂತ ಒಂದು ಅಂಗ ಅಂದ್ರೆ ತುಮಕೂರು ಜಿಲ್ಲೆ ಕೊರಟಗೆರೆಯಲ್ಲಿ ಈತನದ್ದು ಕಣ್ವ ಗಾರ್ಮೆಂಟ್ಸ್ ಇದೆ, ಅಲ್ಲಿ ಕೂಡ ಸಾಕಷ್ಟು ಜನ ಕೆಲಸ ಮಾಡ್ತಾರೆ. ಮತ್ತೆ ಮಡಕ್ಷೀರ, ಅದು ಅನಂತಪುರ ಜಿಲ್ಲೆಯಲ್ಲಿರುವಂತ ಮಡಕ್ಷೀರದಲ್ಲೂ ಕೂಡ ಈತನ ಗಾರ್ಮೆಂಟ್ಸ್ ಇದೆ, ಅಲ್ಲೂ ಕೂಡ ಕೆಲಸಗಾರ ಇದ್ದಾರೆ. ಒಟ್ಟಾರೆಯಾಗಿ ಕಣ್ವ ಗ್ರೂಪ್ಸ್ನ ಅಡಿಯಲ್ಲಿ 4,000 ಜನ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ. ಇವತ್ತು ಈತ ಬಂಧನ ಆಗಿರೋದ್ರಿಂದ ಇನ್ನ ಕೆಲವೇ ದಿನಗಳಲ್ಲಿ ಕಣ್ವ ಗ್ರೂಪ್ಸ್ ಸಂಪೂರ್ಣವಾಗಿ ಶಟ್ ಡೌನ್ ಆಗುತ್ತೆ. ಸುಮಾರು 4,000 ಜನಗಳು ಉದ್ಯೋಗವನ್ನ ಕಳ್ಕೊಳ್ತಾರೆ ಅನ್ನೋದು ಇದರ ಮುಂದಿನ ಒಂದು ಪಾರ್ಟ್ ಆದ್ರೆ, ಮತ್ತೆ ಈಗಾಗಲೇ ಇಲ್ಲಿ ಹೂಡಿಕೆ ಮಾಡಿದಂತ ಏನು ಸುಮಾರು 1,000 ಜನ ಏನಿದ್ದಾರೆ, ಅಷ್ಟು ಜನರ ದುಡ್ಡು ವಾಪಸ್ ಹೋಗೋದು ಕಷ್ಟ ಆಗುವಂತ ಎಲ್ಲಾ ಸಾಧ್ಯತೆಗಳಿದೆ. ಈಗ ಪೊಲೀಸರು ಆತನ ಬಳಿಯಿಂದ ಪ್ರಿಲಿಮಿನರಿ ಆಗಿ ಸ್ಟೇಟ್ಮೆಂಟ್ ಅನ್ನ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಆತನ ಹೇಳಿಕೆಯ ಮೂಲಕವಾಗಿ ಪಡ್ಕೊಂಡಂತ ದಾಖಲೆಗಳ ಆಧಾರವಾಗಿ ಸುಮಾರು ಒಂದು 350 ಕೋಟಿ ವರೆಗೆ ಆತನ ಪ್ರಾಪರ್ಟಿ ಇರಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇದ್ದಾರೆ. ಸುಮಾರು 500 ರಿಂದ 600 ಕೋಟಿ ಚೀಟ್ ಆಗಿದೆ, 350 ಕೋಟಿ ಆತನ ಪ್ರಾಪರ್ಟಿ ಇದ್ರೆ ಅದನ್ನ ಅದು ಮುಂದಿನ ಹಂತದಲ್ಲಿ ತನಿಖೆಯ ಭಾಗವಾಗಿ ಅದನ್ನು ವಾಪಸ್ ಕೊಡಿಸುವಂತ ಕೆಲಸ ಕಾರ್ಯಗಳನ್ನ ಪೊಲೀಸ್ ಇಲಾಖೆ ಮಾಡಬೇಕಾಗುತ್ತೆ. ಬಹುಶಃ ಇವತ್ತು ಮಧ್ಯಾಹ್ನ ಮೇಲೆ ಮತ್ತಷ್ಟು ಜನ ಹೂಡಿಕೆದಾರರು ಬಂದು ದೂರನ್ನ ಕೊಡುವಂತ ಸಾಧ್ಯತೆಗಳು ಇದೆ. ವಿನಾಶ್ ಸಿನೋ, ಪ್ರಜ್ವಲ್, ನಾವು ಈ IMA ಕೇಸ್ನ ಸಂಬಂಧ ನೋಡಿದ್ವಿ, ಬಹಳಷ್ಟು ಜನ ಮಿಡಲ್ ಕ್ಲಾಸ್ನವರಲ್ಲಿ ಹೂಡಿಕೆ ಮಾಡಿದ್ರು. ಇಲ್ಲಿ ಯಾವ ರೀತಿ ಇದು ಇನ್ವೆಸ್ಟ್ಮೆಂಟ್ ಅಂತ ಒಂದು ಅವರೇಜ್ ಎಷ್ಟೆಷ್ಟು ಮಾಡಿದ್ದಾರೆ ಈ 6,000 ಜನ ಅಂತಂದರೆ, ಒಂದು ಅಂದಾಜು ಒಂದು ಎಷ್ಟು ಮಾಡಿರ್ಬೋದು, ಹೇಗೆ ಇವರು ಮೋಸ ಹೋದರು, ಏನಾದರೂ ಬ್ಯಾಕ್ ಬಂದಿದೆಯಾ ಹಣ ಅವರಿಗೆ ವಾಪಸ್ ಬಂದಿರುವಂಥದ್ದು, ಆ ಥರ ಏನಾದರೂ ಇದೆಯಾ?
ಹೌದೌದು ಅನೇಶ್, ಇಲ್ಲಿ ಇನ್ವೆಸ್ಟ್ಮೆಂಟ್ ಯಾವ ರೀತಿ ಆಗುತ್ತೆ ಅಂದ್ರೆ, ಇಲ್ಲಿ ಅವ ಹಣ ಒಂದೇ ಒಂದು ಲಿಮಿಟೇಷನ್ಸ್ ಅಂತ ಏನಿಲ್ಲ. ಸುಮಾರು 50,000 ಹಿಡಿದು ಈ ಸುಮಾರು 15 ಲಕ್ಷ 20 ಲಕ್ಷದವರೆಗೆ ಇನ್ವೆಸ್ಟ್ಮೆಂಟ್ ಗಳನ್ನ ಈತ ಮಾಡಿಸ್ಕೊಂಡಿದ್ದಾನೆ. ಮಾಡಿಸ್ಕೊಂಡಂತ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಿದ್ದಂತ ಹೂಡಿಕೆದಾರರ ಹಣಕ್ಕೆ ಬದಲಾಗಿ ಸುಮಾರು 12.5% ಬಡ್ಡಿಯನ್ನ ಆತ ವಾಪಸ್ ಕೊಡ್ತೀನಿ ನೀವು ಇಟ್ಟಂತ ಫಿಕ್ಸೆಡ್ ಡೆಪಾಸಿಟ್ ಗೆ ಅನ್ನೋ ಒಂದು ಮಾತನ್ನ ಹೇಳ್ತಾನೆ ಸ್ಟಾರ್ಟಿಂಗ್ ಅಲ್ಲಿ. ಅದೇ ರೀತಿಯಾಗಿ 1,00,000 ರೂಪಾಯಿ ಆತ ವಾಪಸ್ ಕೂಡ ಕೊಟ್ಟಿದ್ದಾನೆ. ಈ ಹಿಂದಿನ ತನಕ ವ್ಯವಹಾರಗಳನ್ನ ಕೂಡ ಸರಿಯಾಗಿ ಮಾಡಿಕೊಂಡು ಬಂದಿದ್ದಾನೆ ಅನ್ನೋದು ಸದ್ಯಕ್ಕೆ ಇರುವಂತ ಪೊಲೀಸರ ತನಿಖೆಯಲ್ಲಿ ಇರುವಂತ ಮಾಹಿತಿ. ಹಿಂದೆ ಯಾವುದೇ ದೂರುಗಳಾಗ್ಲಿ ಯಾವುದೇ ಆತನ ವಿರೋಧವಾಗ್ಲಿ ಆ ಒಂದು ವ್ಯವಹಾರಕ್ಕೆ ಯಾರಿಂದಲೂ ವ್ಯಕ್ತವಾಗಿರಲಿಲ್ಲ. ಅಲ್ಲಿ ಇದ್ದಂತ ಕಸ್ಟಮರ್ಸ್ ಎಲ್ಲರೂ ಕೂಡ ಹ್ಯಾಪಿ ಕಸ್ಟಮರ್ಸ್ ಆಗಿದ್ರು. ಆದ್ರೆ ಈ IMA ಸ್ಕ್ಯಾಮ್ ಹೊರಬಂದ ನಂತರ ಮತ್ತೆ ಡಿಮಾನಿಟೈಸೇಷನ್ ನಡೆದ ನಂತರ 2 ವರ್ಷದಿಂದಲೂ ಕೂಡ ಈತನ ಹಣದ ವ್ಯವಹಾರ ಮಾಡ್ಲಿಕ್ಕೆ ಸಾಕಷ್ಟು ಸಮಸ್ಯೆ ಆಗ್ತಿರುತ್ತೆ. ಈತನ ಬಳಿ ಲೋನ್ ಪಡೆದವರೆಲ್ಲರೂ ಕೂಡ ಡೈಲಿ ಬೇಸಿಸ್ ಮೇಲೆ ವ್ಯಾಪಾರ ಮಾಡುವಂತವರು, ಅವರೆಲ್ಲರಿಗೂ ಕೂಡ ಡಿಮಾನಿಟೈಸೇಷನ್ ಆದ ನಂತರ ಹಣದ ವ್ಯವಹಾರದಲ್ಲಿ ಏಟು ಬಿದ್ದಿತ್ತು. ಹೀಗಾಗಿ ಈತನ ವ್ಯವಹಾರ ಡೌನ್ ಆಗ್ತಾ ಬರುತ್ತೆ, ದಿನ ದಿನ ಕಳೆದಂತೆ ಈತನ ವ್ಯವಹಾರ ಡೌನ್ ಆಗ್ತಾ ಬರುತ್ತೆ. ವ್ಯವಹಾರ ಡೌನ್ ಆದ್ಮೇಲೆ ಈತ ಬೇರೆಯವರಿಗೆ ಏನೆಲ್ಲ ಹಣವನ್ನ ಕೊಡ್ಬೇಕು ಅಲ್ಲಿ ಕೂಡ ಈತ ಸೋಲ್ತಾ ಹೋಗ್ತಾನೆ ಅನ್ನೋದನ್ನ ಈಗ ಪೊಲೀಸರ ಮುಂದೆ ನಂಜುಂಡಯ್ಯ ಒಪ್ಕೊಂಡಿದ್ದಾನೆ. ಆದ್ರೆ ಈಗ ಏನಿದೆ ಆತ ಹೇಳ್ತಿರೋದು ಇಷ್ಟೇ ಅವಿನಾಶ್, ಏನಂದ್ರೆ ಈಗ ನನ್ನ ಹತ್ರ ಇನ್ವೆಸ್ಟ್ಮೆಂಟ್ ಮಾಡಿದಂತವ್ರಿಗೆ ವಾಪಸ್ ಕೊಡಲು ನನ್ನ ಹತ್ರ ಒಂದೇ 1 ರೂಪಾಯಿ ಹಣ ಇಲ್ಲ. ನೀವು ಏನಾದ್ರೂ ಮಾಡಿ ಸರ್, ಇರುವಂತದನ್ನ ಜಪ್ತಿನಾದ್ರೂ ಮಾಡಿ ಮಾರಾಟನಾದ್ರೂ ಮಾಡಿ, ನಾನು ಹೆಲ್ಪ್ಲೆಸ್ ಆಗಿದ್ದೀನಿ ಮತ್ತೆ ನನಗೆ ಹೂಡಿಕೆ ಮಾಡಿರೋರ್ಗೆ ಕೊಡೋಕೆ ನನ್ನ ಹತ್ರ ದುಡ್ಡಿಲ್ಲ ಅನ್ನೋ ಒಂದು ಮಾಹಿತಿನ ಹೇಳ್ತೇನೆ. ಅದು ಫಿಕ್ಸೆಡ್ ಡೆಪಾಸಿಟ್ ಮೂಲಕವಾಗಿ ಆತ ಅತಿ ಹೆಚ್ಚು ಹೂಡಿಕೆಯನ್ನ ಮಾಡಿಸ್ಕೊಳ್ತಾನೆ. ಸ್ಟಾರ್ಟಿಂಗ್ ಅಲ್ಲಿ ಹೂಡಿಕೆ ಮಾಡಿಸ್ಕೊಂಡಂತ ಅಷ್ಟು ಹಣವನ್ನ ಆತ ಕಣ್ವ ಮಾರ್ಟ್ ಮುಖಾಂತರವಾಗಿ ಮತ್ತೆ ಕಣ್ವ ಗಾರ್ಮೆಂಟ್ಸ್ ಕಣ್ವ ರೆಸಾರ್ಟ್ ಮುಖಾಂತರವಾಗಿ ಆತ ಒಂದು ಹೂಡಿಕೆಗಳನ್ನ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡಿ ಬಿಸ್ನೆಸ್ ಅನ್ನ ಮಾಡ್ಕೊಂಡು ಹೋಗ್ತಾನೆ. ಸುಮಾರು ಕೊರಟಗೆರೆ ಹತ್ರ 50 ಎಕರೆ ಪ್ರಾಪರ್ಟಿ ಇದೆ ಅಂತ ಹೇಳಿ ಈಗ ಗೊತ್ತಾಗಿದೆ. ಮತ್ತೆ ನೆಲಮಂಗಲದ ಹತ್ರನು ಒಂದು 20-20 ಎಕರೆಗೂ 16 ಎಕರೆಗೂ ಪ್ರಾಪರ್ಟಿ ಇದೆ ಅಂತ ಹೇಳಿ ಆತನ ಹೇಳಿಕೆಯಲ್ಲಿ ದಾಖಲಾಗಿದೆ. ಈಗ ಪೊಲೀಸರು ಈಗಷ್ಟೇ ಕೇಸ್ ಅನ್ನ ದಾಖಲು ಮಾಡ್ಕೊಂಡು ತುಂಬಾ ಪ್ರಾಥಮಿಕ ಹಂತದಲ್ಲಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿ ಆತನನ್ನ ಬಂಧನ ಮಾಡ್ಕೊಂಡಿದ್ದಾರೆ. ಮುಂದೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಆತನನ್ನ ಮತ್ತೆ ವಶಕ್ಕೆ ತಗೊಂಡು ಆತನ ಪ್ರಾಪರ್ಟಿಗಳು ಏನಿದೆ ಅವುಗಳನ್ನೆಲ್ಲವನ್ನು ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ದೂರುದಾರರು, ಈಗ ಹೂಡಿಕೆದಾರರು, ಆ ಒಂದು ಕಣ್ವ ಕೋಆಪರೇಟಿವ್ ಸೊಸೈಟಿಗೆ 12,000 ಜನ ಮೆಂಬರ್ಸ್ ಇದ್ದಾರೆ. ಆದ್ರೆ ಅದರಲ್ಲಿ ಹೂಡಿಕೆ ಮಾಡಿರುವಂತವ್ರು ಎಷ್ಟು ಜನ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಆತ ಹೂಡಿಕೆಯನ್ನ ಯಾರ್ಯಾರು ಎಲ್ರಿಗೂ ಮಾಡ್ಕೊಂತಿರಲಿಲ್ಲ, ಮೊದಲನೇದಾಗಿ ಮೆಂಬರ್ಶಿಪ್ ಅನ್ನ ಮಾಡ್ಕೊಬೇಕು. ಮೆಂಬರ್ಶಿಪ್ ಆದ ನಂತರ ಅಲ್ಲಿಗೆ ಹೂಡಿಕೆ ಮಾಡ್ಲಿಕ್ಕೆ ಅವಕಾಶ ಇರ್ತಿತ್ತು. ಹೀಗಾಗಿ ಆ 12,000 ಜನರ ಪೈಕಿ ಹೂಡಿಕೆ ಮಾಡಿರೋರು 6,000 ಜನ ಅಂತ ಈಗ ಆತ ಹೇಳಿದಾನೆ. ಆದ್ರೆ ಇವೆಲ್ಲವನ್ನು ಕೂಡ ದಾಖಲಾತಿಗಳ ಮೂಲಕವಾಗಿ ಪೊಲೀಸರು ಹಂತ ಹಂತವಾಗಿ ಪರಿಶೀಲನೆ ಮಾಡ್ಕೊಂಡು ಹೋಗಿ ತನಿಖೆ ಮಾಡ್ಬೇಕಾಗುತ್ತೆ. ಅವಿನಾಶ್, ಸಾಮಾನ್ಯವಾಗಿ ಇಂಥ ವ್ಯವಹಾರಗಳಲ್ಲಿ ಒಂದಷ್ಟು ಪಾರ್ಟ್ನರ್ಶಿಪ್ ಅಂತ ಎಲ್ಲ ಇರುತ್ತೆ, ಇದು ಸಿಂಗಲ್ ಓನರ ಹೇಗೆ ಪ್ರಚುವಲ್, ಒಬ್ಬರೇ ನಂಜುಂಡಯ್ಯ ಒಬ್ಬರೇ MD ಇರುವಂತದ್ದು ಅಥವಾ ಏನಾದ್ರೂ ಜಾಯಿಂಟ್ ಆಗಿ ಇರುವಂತದ್ದು ಆತನ ಇದೆಯಾ? ಇಲ್ಲ ಅವಿನಾಶ್, ಸದ್ಯಕ್ಕೆ ಪೊಲೀಸರಿಗೆ ಇರುವಂತ ಮಾಹಿತಿ ಪ್ರಕಾರ ಮತ್ತೆ ಅಲ್ಲಿ ಕಂಪನಿಯ ಏನು ದಾಖಲಾತಿ ಮೂಲ ದಾಖಲಾತಿಗಳು ಯಾರ ಹೆಸರಲ್ಲಿದೆ ಅನ್ನೋದು ಅಲ್ಲಿ ನಂಜುಂಡಯ್ಯ ಅನ್ನೋ ಆತನ ಈತನ ಈಗ ಏನ್ ಬಂಧನ ಮಾಡ್ಕೊಂಡಿದ್ದಾರೆ ನಂಜುಂಡಯ್ಯ ಅಂತ ಈತನ ಹೆಸರಲ್ಲಿಯೇ ಇದೆ ಕಂಪನಿ. ಇದಕ್ಕೆ ಯಾವುದೇ ರೀತಿಯಾದ ಪಾರ್ಟ್ನರ್ಶಿಪ್ ಗಳ ಆಗ್ಲಿ ಅಥವಾ ಬೇರೆ ಬೇರೆ ಓನರ್ಶಿಪ್ ಗಳಾಗ್ಲಿ ಯಾವುದು ಇಲ್ಲ ಅನ್ನೋದು ಸದ್ಯದ ಪೊಲೀಸರ ಮಾಹಿತಿ. ಈಗ ಪೊಲೀಸರು ಬಂಧನ ಮಾಡಿ ಆತನನ್ನ ವಿಚಾರಣೆ ಮಾಡ್ತಿದ್ದಾರೆ. ಆತನ ಆಸ್ತಿ ಎಷ್ಟು, ಟೋಟಲ್ ಟರ್ನ್ ಓವರ್ ಮಾಡಿರೋದಷ್ಟು, ಹೂಡಿಕೆದಾರರಷ್ಟು, ಇವೆಲ್ಲವನ್ನು ಕೂಡ ಆತನಿಂದಲೇ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕೊಂಡಿದ್ದಾರೆ. ನಂತರವಾಗಿ ಮುಂದಿನ ಹಂತವಾಗಿ ಈಗ ಪೊಲೀಸರು ಈಗ ಈ ಒಂದು ಕಣ್ವ ಕೋಆಪರೇಟಿವ್ ಸೊಸೈಟಿ ಏನಿದೆ ಅಲ್ಲಿಗೂ ಕೂಡ ತೆರಳಿ ಅಲ್ಲೂ ಕೂಡ ಪರಿಶೀಲನೆ ಮಾಡುವಂತದ್ದು ಮತ್ತೆ ಅಲ್ಲಿರುವಂತ ದಾಖಲಾತಿಗಳನ್ನ ವಶಕ್ಕೆ ಪಡ್ಕೊಳ್ಳುವಂಥದ್ದು, ಅಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ, ಯಾರ್ಯಾರು ಎಷ್ಟೆಷ್ಟು ಹೂಡಿಕೆ ಮಾಡಿದ್ರು, ಇವೆಲ್ಲವನ್ನು ನೋಡ್ಕೊಳ್ಳುವಂತ ಕೆಲಸಗಳನ್ನ ಮಾಡ್ಬೇಕಾಗುತ್ತೆ. ಧನ್ಯವಾದ ಪ್ರಜ್ವಲ್. ಇದು ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸರು ಈಗ ಕಣ್ವ ಮಾರ್ಟ್ನ ಕಣ್ವ ಏನು ಕೋಆಪರೇಟಿವ್ ಸೊಸೈಟಿ ಆ ಗ್ರೂಪ್ ಏನಿದೆ ಅದರ MD ನಂಜುಂಡಯ್ಯ ಅರೆಸ್ಟ್ ಆಗಿರೋದು. ಈಗ ಸಾಕಷ್ಟು ಕಂಪ್ಲೇಂಟ್ಗಳು ಬಂದಿದ್ದವು, FIR ಕೂಡ ದಾಖಲಾಗಿದೆ. ಸುಮಾರು 10,000 ಕೋಟಿಯಷ್ಟು ವಂಚನೆ ಆಗಿದೆ. ಜನರ ಹತ್ರ ಹಣ ಹೊಡೆಸ್ಕೊಂಡು ಅವರಿಗೆ ವಾಪಸ್ ರಿಟರ್ನ್ಸ್ ಕೊಡ್ತೀನಿ ಅಂಥೇಳಿ, ಆದರೆ ಎಲ್ಲರಿಗೂ ಕೂಡ ಈಗ ಅಲ್ಲಿ ಭಾಳಷ್ಟು ಜನರಿಗೆ ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅವರಿಗೆಲ್ಲ ಮೋಸ ಆಗಿದೆ ಅಂತ ಈಗ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ.